ಪ್ರಜ್ಞಂತರ ನೂತನ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಮೊದಲನೇ ಗಂಟನ ಕೊರಗಿನಲ್ಲಿ ಗೃಹಿಣಿಯೋರ್ವಳು ಸೆಲ್ಫಿ ವಿಡಿಯೋ ಮಾಡಿ ನಿವೇದಿಸಿಕೊಂಡು ನೇಣು ಹಾಕಿಕೊಂಡು ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ಬೆಂಗಳೂರಿನ ವಿವೇಕನಗರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. 32 ವರ್ಷದ ಅಂಕಿತ ಪೂಜಾರಿ ಆತ್ಮಹತ್ಯೆ ಮಾಡಿಕೊಂಡಿರೋ ಗೃಹಿಣಿ. ವಿವೇಕನಗರದ ಈಜಿಪುರದಲ್ಲಿ ಈ ಘಟನೆ ನಡೆದಿದೆ. ಮೊದಲ ಗಂಡನಿಂದ ವಿಚ್ಛೇದನ ಪಡೆದ ಬಳಿಕ ಸೋನಂ ಎಂಬಾತನೊಂದಿಗೆ ಅಂಕಿತ ವಿವಾಹವಾಗಿದ್ರು. ಆದರೆ ಇತ್ತೀಚೆಗೆ ಎರಡನೇ ಗಂಡ ಸೋನಂ ಕೂಡ ಅಂಕಿತಾಗೆ ಕೈಕೊಟ್ಟಿದ್ದ ಎನ್ನಲಾಗ್ತಿದೆ. ಹೀಗಾಗಿ ಈ ಹಿಂದೆ ಮೊದಲ ಗಂಡನನ್ನ ನೆನೆದು ಭಾವುಕಳಾಗಿ ಸೆಲ್ಫಿ ವಿಡಿಯೋ ಮಾಡಿಕೊಂಡು ನೇಪಾಳಿ ಭಾಷೆಯಲ್ಲಿ ತನ್ನ ನಿವೇದನೆ ಹೇಳಿಕೊಂಡಿದ್ದಾಳೆ. ನಂತರ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಈ ಸಂಬಂಧ ವಿವೇಕನಗರ ಪೊಲೀಸ್ ಠಾಣೆಯಲ್ಲಿ ಅಸಹಜ ಸಾವು ಪ್ರಕರಣ ದಾಖಲಾಗಿದೆ. ಇನ್ನು ಸೋಂದಾ ಸ್ವರ್ಣವಲ್ಲಿಯಲ್ಲಿ ಶಾರದಾ ಸ್ಥಾಪನೆಯನ್ನ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನೆರವೇರಿಸಲಾಯಿತು. ಸ್ವರ್ಣವಲ್ಲಿ ಸಾಂಸ್ಕೃತಿಕ ಸಮಿತಿ ಆಶ್ರಯದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಮೊದಲನೇ ಕಾರ್ಯಕ್ರಮವಾಗಿ ಆದರ್ಶ ವನಿತಾ ಸಮಾಜ ಶಿರಸಿ ಇದರ ಭಗಿನಿಯರು ಸಾಮೂಹಿಕ ಭಜನಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಕಲಾವತಿ ಹೆಗಡೆ ಜಾಗನಹಳ್ಳಿ ಹಾರ್ಮೋನಿಯಂನಲ್ಲಿ ಕುಮಾರ್ ಪ್ರಜ್ವಲ್ ಜೋಶಿ ತಬಲಾದಲ್ಲಿ ಸಾಥ್ ನೀಡಿದರು. ಭಗಿನಿಯರು ಜನ ಮೆಚ್ಚುಗೆ ಗಳಿಸುವಲ್ಲಿ ಯಶಸ್ವಿಯಾದರು. ನಂತರ ವಿದುಷಿ ಸಮುದ್ಯತ ಮತ್ತು ವಿದುಷಿ ಸಮನ್ವಿತ ಬೆಂಗಳೂರು ಇವರು ಭರತನಾಟ್ಯ ಕಾರ್ಯಕ್ರಮ ನಡೆಸಿಕೊಟ್ಟರು. ವಿದುಷಿ ಸಮುದ್ಯತ ಶಿಶಿರ ಇವರು ಬಿಇ ಪದವೀಧರೆ, ನೃತ್ಯಶಾಸ್ತ್ರದ ಸ್ನಾತಕೋತ್ತರ ಪದವಿಯಲ್ಲಿ ಪ್ರಥಮ ಶ್ರೇಯಾಂಕಿತ. ಗುರುಗಳು ವಿದ್ವಾನ್ ಶ್ರೀಯುತ ಜನಾರ್ದನ್ ಜಿಬಿ, ಚಂದನ ದೂರದರ್ಶನ ವಾಹಿನಿಯೂ ಸೇರಿದಂತೆ ಹಲವಾರು ಪ್ರತಿಷ್ಠಿತ ವೇದಿಕೆಗಳಲ್ಲಿ ನೃತ್ಯ ಪ್ರದರ್ಶನ ನೀಡಿದ ಅನುಭವ ಇವರದು. ನವರಾತ್ರಿ ಉತ್ಸವದಲ್ಲಿ ನೃತ್ಯ ಕಾರ್ಯಕ್ರಮ ಶ್ರೋತೃಗಳನ್ನು ರಂಜಿಸಿತು. ಕಾರ್ಯಕ್ರಮ ಸಂಯೋಜನೆಯಲ್ಲಿ ಲಕ್ಷ್ಮೀನಾರಾಯಣ ಕಾನ್ಗೋಡ್, ಗಣೇಶ್ ಜೋಶಿ ಸಂಪೇಸರ, ದತ್ತು ಮುಸ್ಕಿ, ಆರ್ಎನ್ ಭಟ್ ಸುಗಾವಿ ಮುತುವರ್ಜಿ ವಹಿಸಿದರು. ಇನ್ನು ಶಿವಮೊಗ್ಗ ಲೋಕಸಭಾ ಉಪಚುನಾವಣೆಗೆ ಮಧು ಬಂಗಾರಪ್ಪ ಅಭ್ಯರ್ಥಿಯಾಗಿರುವುದು ದೇವರ ನಿರ್ಣಯ ಎಂದು ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಹೇಳುತ್ತಾರೆ. ಸಿಎಂ ಆದ ನಂತರ ಮೊದಲ ಬಾರಿಗೆ ಪಕ್ಷದ ಕಚೇರಿ ಜೆಪಿ ಭವನಕ್ಕೆ ಆಗಮಿಸಿದ ಕುಮಾರಸ್ವಾಮಿ ಅವರು ಮೊದಲು ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ವಿಶ್ವನಾಥ್ ಮತ್ತಿತರ ಮುಖಂಡರೊಂದಿಗೆ ಚರ್ಚಿಸಿ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೊರಬ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಮಧು ಬಂಗಾರಪ್ಪ ಸೋಲುತ್ತಾರೆ ಎಂದು ನಾವ್ಯಾರೂ ಊಹಿಸಿರಲಿಲ್ಲ. ಅಂದು ಗೆದ್ದಿದ್ದರೆ ಅವರು ಇಂದು ಸಚಿವರಾಗಿರುತ್ತಿದ್ದರು ಎಂದರು. ಶಿವಮೊಗ್ಗ ಕ್ಷೇತ್ರವನ್ನು ಕಾಂಗ್ರೆಸ್ ಪಕ್ಷ ಜೆಡಿಎಸ್ಗೆ ನೀಡಿದೆ. ಅವರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಅವರಿಗಾಗಿಯೇ ಲೋಕಸಭೆ ಉಪಚುನಾವಣೆ ಎದುರಾಗಿದೆ. ಜೆಡಿಎಸ್ನಿಂದ ಈಗ ಮಧು ಬಂಗಾರಪ್ಪ ಅಭ್ಯರ್ಥಿಯಾಗಿದ್ದಾರೆ. ಇದು ನಮ್ಮೆಲ್ಲರ ತೀರ್ಮಾನ ಎಂಬುದಕ್ಕಿಂತ ದೇವರ ನಿರ್ಣಯ ಎಂದು ನಾನು ಭಾವಿಸುತ್ತೇನೆ ಎಂದು ಹೇಳಿದರು. ವಿಧಾನಸಭಾ ಚುನಾವಣೆಯಲ್ಲಿ ಸೋತರೂ ಲೋಕಸಭೆಯಲ್ಲಿ ಗೆದ್ದ ಹಲವರ ಉದಾಹರಣೆ ನೀಡಿದ ಸಿಎಂ, ನನ್ನ ಹಳೆಯ ಸ್ನೇಹಿತರೊಬ್ಬರು 2008ರಲ್ಲಿ ವಿಧಾನಸಭಾ ಚುನಾವಣೆ ಸೋತರು, ಆದರೆ 2009ರಲ್ಲಿ ಲೋಕಸಭೆಗೆ ಆಯ್ಕೆಯಾದರು. ಸಚಿವ ಪುಟ್ಟರಾಜು ಅವರು ಕೂಡ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ರು, ಆದರೆ ಮಂಡ್ಯ ಲೋಕಸಭೆಯಲ್ಲಿ ಗೆದ್ದರು. ಬೆಂಗಳೂರು ಗ್ರಾಮಾಂತರದಲ್ಲೂ ಇದೇ ರೀತಿ ಸನ್ನಿವೇಶ ಎದುರಾಗಿತ್ತು. ಅಂದು ನಾನು ರಾಜೀನಾಮೆ ನೀಡಿದ ಕಾರಣಕ್ಕೆ ಡಿಕೆ ಸುರೇಶ್ ಸ್ಪರ್ಧಿಸುವಂತಾಯಿತು. ಬಹುಶಃ ನಾನು ರಾಜೀನಾಮೆ ನೀಡದೇ ಇದ್ದಿದ್ದರೆ ಡಿಕೆ ಸುರೇಶ್ ಸಂಸದರಾಗುವ ಸಂದರ್ಭವೇ ಉದ್ಭವವಾಗುತ್ತಿರಲಿಲ್ಲ. ದೇವೇಗೌಡರು ಹಲವು ಚುನಾವಣೆಗಳಲ್ಲಿ ಸೋತಿದ್ದಾರೆ, ಉಪಚುನಾವಣೆಗಳಲ್ಲಿ ಗೆದ್ದಿದ್ದಾರೆ ಎಂದು ವಿವರಿಸಿದರು. ಮಧು ಬಂಗಾರಪ್ಪ ನನ್ನ ಒಡಹುಟ್ಟಿದ ಸೋದರನಿದ್ದಂತೆ, ನಾನು ಆತನಿಗೆ ಅಣ್ಣ. ತಮ್ಮನ ಹಿನ್ನಡೆಗೆ ಈಗ ಪರಿಹಾರ ಸಿಗುತ್ತಿದೆ. ಎಲ್ಲರ ಸಹಕಾರ ಸಿಕ್ಕಿರುವುದು ದೇವರ ಇಚ್ಛೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ ಒಂದು ತಾಯಿಯ ಮಕ್ಕಳಂತೆ ಹೋರಾಡಲಿದ್ದೇವೆ ಎಂದರು. ಉಪಚುನಾವಣೆ ಎಲ್ಲರಿಗೂ ಪ್ರತಿಷ್ಠೆಯಾಗಿದೆ. ಇದರ ಮೂಲಕ ಜನರ ನಾಡಿ ಮಿಡಿತ ತಿಳಿಯಲಿದೆ. ಸರ್ಕಾರ ಬೀಳಿಸುವ ಉಮೇದಿನಲ್ಲಿರುವ ಬಿಜೆಪಿ ಈ ಚುನಾವಣಾ ಫಲಿತಾಂಶದ ನಂತರ ತನ್ನ ವ್ಯರ್ಥ ಕಸರತ್ತು ನಿಲ್ಲಿಸಲಿದೆ ಎಂದುಕೊಂಡಿದ್ದೇನೆ. ನವೆಂಬರ್ ನಂತರ ಸರ್ಕಾರ ಬೀಳಲಿದೆ ಎಂಬ ಅವರ ಮಾತುಗಳಿಗೆ ಈ ಫಲಿತಾಂಶ ಉತ್ತರ ನೀಡಲಿದೆ ಎಂದು ಬಿಜೆಪಿ ವಿರುದ್ಧ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದರು. ರಾಮನಗರದಲ್ಲಿ ಅನಿತಾ ಸ್ಪರ್ಧಿಸುತ್ತಿರುವುದು ನನ್ನ ನಿರ್ಧಾರವಲ್ಲ, ಅದು ಕಾರ್ಯಕರ್ತರ ಇಚ್ಛೆಯಾಗಿತ್ತು. ರಾಮನಗರದಲ್ಲಿ ನೀವು ರಾಜೀನಾಮೆ ನೀಡಿದರೆ ಕುಟುಂಬದವರೇ ನಿಲ್ಲಬೇಕು ಎಂದು ಅಲ್ಲಿನ ಕಾರ್ಯಕರ್ತರು ಹೇಳಿದರು. 2008ರಲ್ಲಿ ನಾನು ರಾಜೀನಾಮೆ ನೀಡಿದಾಗ ಅಲ್ಲಿ ಸಾಮಾನ್ಯ ಕಾರ್ಯಕರ್ತನನ್ನೇ ನಿಲ್ಲಿಸಿ ಗೆಲ್ಲಿಸಿಕೊಂಡಿದ್ದನ್ನ ಯಾರೂ ಮರೆಯಬಾರದು ಎಂದು ಹೇಳಿದರು. ಇದೇ ವೇಳೆ ಅಭ್ಯರ್ಥಿ ಮಧು ಬಂಗಾರಪ್ಪ ಮಾತನಾಡಿ, ಮುಖ್ಯಮಂತ್ರಿ ಕುಮಾರಸ್ವಾಮಿ ಮತ್ತು ಸಚಿವ ಡಿಕೆ ಶಿವಕುಮಾರ್ ಅವರು ನೀಡಿದ ಸೂಚನೆ ಮೇರೆಗೆ ನಾನು ಲೋಕಸಭಾ ಉಪಚುನಾವಣೆ ಸ್ಪರ್ಧಿಸಲು ಒಪ್ಪಿಗೆ ನೀಡಿದ್ದೇನೆ ಎಂದು ಹೇಳಿದರು. ಉಭಯ ನಾಯಕರು ನನಗೆ ಧೈರ್ಯ ತುಂಬಿ ಚುನಾವಣೆಗೆ ನಿಲ್ಲುವಂತೆ ಸೂಚಿಸಿದರು. ಅವರ ಸೂಚನೆ ಮೇರೆಗೆ ನಾನು ಸ್ಪರ್ಧೆಗೆ ಒಪ್ಪಿದ್ದೇನೆ ಎಂದರು. ಇನ್ನು ವಿಧಾನ ಪರಿಷತ್ ಸ್ಥಾನ ಸಿಗದಕ್ಕೆ ಬೇಸರವಾಗಿದೆಯೇ ಎಂಬ ಸುದ್ದಿಗಾರರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಮಧು ಬಂಗಾರಪ್ಪ, ನಾನು ಪರಿಷತ್ ಸ್ಥಾನದ ಆಕಾಂಕ್ಷಿ ಆಗಿರಲಿಲ್ಲ, ಬೇಸರವೂ ಇಲ್ಲ. ಬೇರೆಯವರಿಗೆ ನೀಡಿ ಎಂದು ನಾನೇ ಹೇಳಿದ್ದೇನೆ. ನನಗೆ ಬಂಗಾರಪ್ಪನವರ ಹೆಸರಿದೆ, ಅಷ್ಟು ಸಾಕು. ಹಿಂದಿನ ಸೋಲಿನಿಂದ ನಾನೇನು ಕಂಗೆಟ್ಟಿಲ್ಲ ಎಂದು ಸ್ಪಷ್ಟಪಡಿಸಿದರು. ಇದೀಗ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್.
ಹೆರವಟ್ಟಾದಲ್ಲಿ ಜೋರಾಯಿತು ಪ್ರತಿಭಟನೆಯ ಕಿಚ್ಚು. ಇಂಗು ಗುಂಡಿಗಳ ಉಗಮ ತಾಣವೆನಿಸಿಕೊಂಡ ರಸ್ತೆ ಅವಸ್ಥೆಗೆ ಕಿಡಿ. ಅಧಿಕಾರಿಗಳು ಬರೋ ತನಕನೂ ರಸ್ತೆ ತಡೆ. ಅರ್ಧ ಗಂಟೆಗಳ ಕಾಲ ಟ್ರಾಫಿಕ್ ಜಾಮ್. ರಸ್ತೆ ಅಪಘಾತದಲ್ಲಿ ಹಸು ನೀಗಿದಳು ಕಡತೋಕದ ನಾಟ್ಯಮಯೂರಿ. ಹೊನ್ನಾವರ ಎಂಎಪೈಲ್ ಬಳಿ ಸ್ಕೂಟಿ ಹಾಗೂ ಬಸ್ ಮುಖಾಮುಖಿ ಡಿಕ್ಕಿ. ಅಪ್ಪಟ ಕಲಾವಿದೆಯ ಅಕಾಲಿಕ ಮರಣಕ್ಕೆ ಎಲ್ಲೆಡೆ ಸಂತಾಪ. ಭಟ್ಕಳ ಪುರಸಭೆಯ ವಿರುದ್ಧ ಭುಗಿಲೆದ್ದಿತು ಸಾರ್ವಜನಿಕರ ಆಕ್ರೋಶ. ಒಳಚರಂಡಿ ಅವ್ಯವಸ್ಥೆಯ ವಿರುದ್ಧ ಕೆಂಡಾಮಂಡಲ. ಚರಂಡಿಗಳನ್ನು ಮಣ್ಣು ಹಾಕಿ ಮುಚ್ಚುತ್ತೇವೆ ಎಂದು ಅಧಿಕಾರಿಗಳಿಗೆ ವಾರ್ನ್. ಇದಾಗಿತ್ತು ಇವತ್ತಿನ ನೂತನ ನ್ಯೂಸ್. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನೂತನ ಟಿವಿ. ಇದು ನಮ್ಮ ಚಾನೆಲ್. ನಮಸ್ಕಾರ.